ಲೇಡೀಸ್ ಅಂಡ್ ಜೆಂಟಲ್ಮನ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಜಗನ್ಮೋಹನ್ ಪ್ಯಾಲೇಸಿಗೆ ನಾವು ವಿಸಿಟ್ ಮಾಡ್ತಿದ್ದೀವಿ ಸೊ ಇವತ್ತಿನ ಬೆಳಗಿನ ಐಟರ್ನರಿ ಪ್ಲ್ಯಾನಲ್ಲಿ ಫಸ್ಟ್ ವಿಸಿಟ್ ಇದೆ ಎದುರುಗಡೆ ನಿಂತಿರೋ ಟಿ ಟಿಯಲ್ಲೇ ನಾವು ಬಂದಿದ್ದಿದ್ದು ಸುತ್ತಮುತ್ತ ಹಿಂಗಿರುತ್ತೆ ನೀವು ನೋಡ್ಬೋದಲ್ಲಿ ಸೊ ನಾವು ಜಗನ್ಮೋಹನ್ ಪ್ಯಾಲೇಸ್ಗೆ ಆಲ್ಮೋಸ್ಟ್ 10:30 ನಾವು ರೀಚ್ ಆದ್ವಿ ಬೆಳಗ್ಗೆ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಟಿಕೆಟ್ ತೊಗೊಬೇಕಾಗಿ ಬರುತ್ತೆ 50 rupees ಚಾರ್ಜ್ ಮಾಡ್ತಾರೆ ಒಳಗಡೆ ನಿಮ್ಗೆ ಯಾವುದೇ ಥರ ವಿಡಿಯೋ ಮಾಡೋದಾಗಲಿ ಇಲ್ಲ ಫೋಟೋಸ್ ತೊಗೊಳಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದರೆ ಸುತ್ತಮುತ್ತ ಎಷ್ಟೊಂದು ಜನ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿರ್ತಾರೆ ಸೊ ನೀವು ಯಾವುದೇ ಥರ ಫೋಟೋಸ್ ಇಟ್ಕೊಳಕ್ಕೆ ಹೋದರೆ ಅವ್ರು ಕೇಳ್ತಾರೆ ದಯವಿಟ್ಟು ಇಟ್ಕೊಂಬಿಡಿ ಸರ್ ಫೋಟೋಸ್ ಎಲ್ಲ ತೊಗೊಳಂಗಿಲ್ಲ ಅಂತ ಹೇಳ್ತಾರೆ ಸೊ ನೀವು ಎದುರುಗಡೆ ಏನು ನೋಡ್ತಿದ್ರ ಇದು ಆನೆ ದಂತದ ಮೇಲೆ ಸ್ಕೆಚ್ ಮಾಡಿರೋದು ಅದನ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಮಾರ್ಬಲಲ್ಲಿ ಮಾಡಿರೋ ಜಯಚಾಮರಾಜೇಂದ್ರನ್ ಅವರ ಸ್ಟ್ಯಾಚ್ಯೂ ನಿಮ್ಗೆ ಕಾಣಿಸ್ತದೆ ನೋಡ್ಬೋದು ಇಲ್ಲಿ ಸೊ ಇಲ್ಲೊಂದು ಆರ್ಟ್ ಆ್ಯಂಟಿಕ್ ಗಡಿಯಾರ ಇದೆ ನಿಮ್ಗೆ ನೋಡ್ಬೋದು ಇಲ್ಲಿ ಕಾಣಿಸ್ತದೆ ಸೊ ಇದ್ರ ಬಗ್ಗೆ ನೀವು ಇಲ್ಲಿನ ಪಾಸ್ ಮಾಡಿ ಓದ್ಬೋದು ಸೊ ಜಯಚಾಮರಾಜೇಂದ್ರನ್ ಕ್ಲಾಕ್ ಟವರ್ ಬಗ್ಗೆ ಗ್ಯಾಲರಿಲಿ ಮೆನ್ಷನ್ ಮಾಡಿದ್ದಾರೆ ಸುತ್ತಮುತ್ತ ಅಷ್ಟೊಂದು ಜನ ಇರಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಅಷ್ಟೊಂದು ಜನ ವಿಸಿಟ್ ಮಾಡಲ್ಲ ಸೊ ಇಲ್ಲಿ ಯಾವುದೇ ಥರ ಸ್ಕೆಚಸ್ನ ನೀವು ನೋಡ್ತಿದ್ದೀರಾ ಎಲ್ಲ ಸ್ಕೆಚಸ್ನೂ ರವಿ ವರ್ಮ ಅವರೇ ಬಿಡಿಸಿರೋಂಥ ಸ್ಕೆಚಸ್ ಎಲ್ಲ ಇಲ್ಲಿ ಮೆನ್ಷನ್ ಆಗಿದೆ ಸೊ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮಹಾಭಾರತದ್ದು ಮತ್ತು ರಾಮಾಯಣ ಇತಿಹಾಸಕ್ಕೆ ಸೇರಿದಂಥ ಚಿತ್ರಗಳೆಲ್ಲ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಇದೆ ನಿಮ್ಗೆ ಹೋಗಿ ನೋಡ್ಬೋದು ಲೇಡೀಸ್ ಅಂಡ್ ಜೆಂಟಲ್ಮನ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಸೊ ಬೆಳಿಗ್ಗೆ 9 ಗಂಟೆ ಆಗ್ತಾ ಬರ್ತದೆ ಸೊ ಎದ್ದು ರೆಡಿ ಆಗಿದ್ದೇವೆ ರೂಮ್ನ ಚೆಕ್ಔಟ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಎಲ್ಲಿ ಉಳ್ಕೊಂಡಿದ್ದೆ ಅಂತ ನಿಮ್ಗೆ ರೂಮ್ ಟು ಹೋಗ್ತೀನಿ ನೋಡಿ ನಾವು ಟೋಟಲ್ 3 ಜನ ಇದ್ವಲ್ಲ ಅದಕ್ಕೆ ನಾವು 3 beds ತೊಗೊಂಡ್ವಿ ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋದಕ್ಕೆ ಸೊ ಒಂದು ಸಣ್ಣ ಇಂಡಿಯನ್ ವಾಶ್ರೂಮು ವಾಶ್ರೂಮ್ ಬಗ್ಗೆ ವಾಶ್ರೂಮ್ ತುಂಬ ಚೆನ್ನಾಗಿತ್ತು ಇಂಡಿಯನ್ ವಾಶ್ರೂಮ್ ಆಗಿದ್ದರು ಫೆಸಿಲಿಟೀಸ್ ಏನು ಅಂದರೆ ನಮಗೆ ಬಿಸಿನೀರು ಬಂತು ಅದೇ ನಮ್ಮ ಖುಷಿ ವಾಶ್ರೂಮ್ ತುಂಬ ಕ್ಲೀನಾಗಿ ಹೈಜೀನಿಕಾಗಿ ಮೇಂಟೈನ್ ಮಾಡಿದರು ಅದಲ್ಲದೆ ಬಿಸಿನೀರು ಬಂತು ಬಿಸ್ನೀರು 24 hours ಇತ್ತು ಅದೇ ಖುಷಿ ನಮಗೆ ಸೊ ನಾವು ಟಿ ವಿ ಏನು ಯೂಸ್ ಮಾಡಿಲ್ಲ ಸೊ ನಾರ್ಮಲಾಗಿ ಕಬೋರ್ಡ್ ಇತ್ತು ನಾವು ಲಗೇಜಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ವಿ ರೂಮ್ನ ಅಷ್ಟೊಂದು ನಾವು ನೀಟಾಗಿ ಮೇಂಟೈನ್ ಮಾಡಿದ್ವಿ ಸೊ 2 chairs ಇತ್ತು ನಾವು ಕುತ್ಕೊಂಡು ಮಾತಾಡೋದಕ್ಕೆ ಊಟ ಮಾಡೋದಕ್ಕೆ ನೈಟ್ ಊಟ ತರಿಸ್ಕೊಂಡಿದ್ವಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ 5 ಗಂಟೆ ಆಗ್ತಾ ಬರ್ತದೆ ಸಂಜೆ ಸೊ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಲಿಲ್ಲ ತಕ್ಷಣವೇ ಹೊರಟುಬಿಟ್ವಿ ಮೈಸೂರಿಂದ ಬೆಂಗಳೂರಿಗೆ ಸೊ ಹೋಗೋಕ್ಕಿಂತ ಮುಂಚೆ ನಾವು ಕೆಲವು ಸೀನರೀಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಈ ಟ್ರೈನಲ್ಲಿ ಆಲ್ಮೋಸ್ಟ್ ಲೈಕ್ 2.5 hours ನಾವು ಸ್ಪೆಂಡ್ ಮಾಡಿದ್ವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ಸೊ ಚೆನ್ನರಾಯಪಟ್ಟಣ ಹತ್ರ ಇದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಸ್ಟೋರಿಗೆ ಹಾಕಿದ್ದೆ ಸೊ ನೀವು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ ಯಾಕಂದರೆ ನಿಮಗೆ ಡೇ ಟು ಡೇ ಕ್ವಿಕ್ಕಾಗೆ ಆ ಮೂಮೆಂಟ್ಸಲ್ಲಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ನಿಮಗೆ ಅಲ್ಲಿ ನನ್ನನ್ನು ಫಾಲೋ ಮಾಡ್ಬೋದು ಸೊ ನಿಮ್ಗೆ ಯಾವುದೇ ಥರ ಕಮೆಂಟ್ಸ್ ಮಾಡೋದಾಗಲಿ ಇಲ್ಲ ಏನಾದರೂ ನನಗೆ ಫೀಡ್ಬ್ಯಾಕ್ ಕೊಡೋದಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಸೊ ನಾನು ಅರ್ಥ ಮಾಡ್ಕೊತೀನಿ ನಮ್ಮ ಟ್ರೈನಲ್ಲಿ ನನ್ನ ಅಕ್ಕಪಕ್ಕ ಕೂತ್ಕೊಂಡಿರೋರೆಲ್ಲ ತುಂಬ ನನ್ನನ್ನು ಮಾತಾಡಿಸ್ತಿದ್ರು ನಾನು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅವ್ರ ಹತ್ರಲ್ಲ ನಾನು ಕೇಳ್ತಾ ಇದ್ದೆ ಅವರು ತುಂಬ ಡಿಸ್ಕಸ್ ಮಾಡ್ತಿದ್ರು ಅವ್ರ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನನಗೆ ಶೇರ್ ಮಾಡ್ತಿದ್ರು ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಾನು ಅವ್ರಿಗೆ ಶೇರ್ ಮಾಡ್ತಾ ಇದ್ದೆ ಸೊ ನಾನು ಲಾಸ್ಟ್ ತಿರುಪತಿಗೆ ಹೋಗಿದ್ದು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ ನಾನು ಸೀಟ್ ಸಿಗದೇ ಇರೋದು ಅದೆಲ್ಲ ಹೇಳ್ತಿದ್ದೆ ಅವರು ಹೇಳ್ತಿದ್ರು ತುಂಬ ಪಿಕ್ ಪಾಕೆಟ್ಸ್ ಆಗುತ್ತೆ ಮೊಬೈಲು ಮತ್ತು ಚೈನ್ ಕಳ್ತನ ಆಗೋದಾಗಲಿ ಬ್ಯಾಗು ಲಗೇಜಸ್ ಎಲ್ಲ ತುಂಬ ಕಳ್ತನ ಆಗುತ್ತೆ ಸೊ ಎಕ್ಸ್ಪೆಷಲಿ ಈ ಕಡೆ ಹೋಗೋ ಟ್ರೈನು ಇಲ್ಲ ಈ ಕಡೆ ಈ ಸೈಡಲ್ಲಿ ಹೋಗೋ ಟ್ರೈನೆಲ್ಲ ಹಿಂಗೆ ಹಿಂಗೆ ಅಂತ ಶೇರ್ ಮಾಡ್ತಿದ್ರು ಅದೇ ನಾನು ಏನಾದರೂ ರಿಸರ್ವೇಷನ್ ಮಾಡಿಸ್ಕೊಂಡು ಹೊರಟಿದ್ದಿದ್ರೆ ಸೊ ನಾನು ಜನರ ಜೊತೆ ಬೆರೆಯೋಕ್ಕೆ ಅಷ್ಟೊಂದು ಸಾಧ್ಯ ಆಗ್ತಿರಲಿಲ್ಲ ಯಾಕಂದರೆ ತುಂಬ ಎಕ್ಸ್ಪೀರಿಯನ್ಸಸ್ನ ನಾನು ಜನರಲ್ ಕಂಪಾರ್ಟ್ಮೆಂಟಲ್ಲಿ ಜನರ ಜೊತೆ ನಾನು ಮಾತಾಡಿದಾಗ ಅವ್ರ ಸ್ಟೋರೀಸ್ ನನಗೆ ಹೇಳಿದಾಗ ನನಗೆ ತುಂಬ ನಾಲೆಜ್ಗೆ ಏನಾಯಿತು ಅಂತಲೇ ಹೇಳ್ಬೋದು ನನ್ನ ಪಕ್ಕದ ಸೀಟಲ್ಲಿ ಒಬ್ರು ಸರ್ಕೊತ್ತಿದ್ರು ಅವ್ರು ಕೇಳ್ತಿದ್ರು ನೀವೇನಾದ್ರೂ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದ್ದೀರ ಅಂತ ಕೇಳಿದ್ರು ಇಲ್ಲ ಅಂತ ನಾನು ಹೇಳಿದೆ ಸೊ ನೋಡಬೇಕು ಈ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಹೋಗೋಣ ನಾನೊಂದು ಎಕ್ಸ್ಪೀರಿಯನ್ಸ್ನ ಕ್ಯಾಪ್ಚರ್ ಮಾಡೋದು ಮರ್ತೋದೆ ಏನಾಯಿತು ಅಂದರೆ ಸೊ ನಾನು ನೋಡ್ತಾ ಇದ್ದಂಗೆ ಕಿಟಕಿ ಕಡೆ ಕಲ್ಲೆಸಿತಾರೆ ಈ ಮಕ್ಕಳು
ಆಮೇಲೆ ಕಡ್ಡಿ ಹಿಡ್ಕೊಂಡು ನಿಂತಿರ್ತಾರೆ. ಸೊ ನಾವು ಅವರು ಫುಟ್ಬಾಲಲ್ಲಿ ಕೂತ್ಕೊಂಡಿರ್ತೀವಲ್ಲ, ಸೊ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಯೂಸ್ ಮಾಡ್ತಿರ್ತಾರೆ ಗೊತ್ತಾ. ಆ ಟೈಮಲ್ಲಿ ಈ ಥರ ಒಡಿಯೋದು, ಮೊಬೈಲ್ ಕಿತ್ಕೊಳ್ಳೋದು ಈ ಥರಲ್ಲ ಮಾಡ್ತಾರೆ. ಸೊ ಅದನ್ನ ನಾನು ಲೈವಲ್ಲಿ ಒಂದು ಸತಿ ನೋಡಿದೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಸೊ ನಾವು ಮೆಜೆಸ್ಟಿಕ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು ಹಾರ್ಡ್ಲಿ 2 ಮಿನಿಟ್ಸ್ ಇದೆ, ಈ ಪ್ಲಾಟ್ಫಾರ್ಮಿಗೆ ಕನೆಕ್ಟ್ ಆಗ್ತಿದೆ. ಟ್ರೈನ್ ತುಂಬ ಸ್ಲೋ ಹೋಗ್ತದೆ. ಇಲ್ಲ ಬ್ಯಾಂಗ್ಳೂರ್ ಇಲ್ಲಿ ನೋಡ್ರಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ರಿ. ಸೊ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಳಿದಿದ್ದೀವಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ಬಂದ್ವಿ ನಾವು, ಇವಾಗ ಎಕ್ಸಾಕ್ಟ್ ಆಗಿ ಬಂದಿರ್ತೀವಿ ಮೆಜೆಸ್ಟಿಕ್ ಇಂದ. ಅಲ್ಲಿಂದ ಮನೆಗೆ ಹೋಗ್ತೇನೆ. ಸೊ ನಾವು ಇಲ್ಲಿ ಡಿವೈಡ್ ಆಗ್ತಿದ್ದೀವಿ ಅಲ್ಲ ಮೇಡಮ್. ನಾನು ಕಾಲದಲ್ಲಿ ಹೆಂಗೆ ಅಂದರೆ, ನಾನು ಒಂದ್ಸತಿ ನಾನು ಯೋಚನೆ ಮಾಡ್ತಾಯಿದ್ದೆ ಬಿ ಎಮ್ ಡಿ ಸಿ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನನ್ನ ಟೈಮ್ ಉಳಿಸ್ಬೇಕು ಅಂತ ಬಿ ಎಮ್ ಡಿ ಸಿ ಬಸ್ ಹತ್ತಿರಲಿಲ್ಲ, ಆಟೋ ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಅಂಥ ಟೈಮಲ್ಲಿ ಇವಾಗ ಬಜೆಟ್ ಟ್ರಾವೆಲ್ ಮಾಡೋಕೆ ಹೊರಟಿದ್ದೀನಿ ನಾನು. ಸೊ ಬಜೆಟ್ ಟ್ರಾವೆಲ್ ಮಾಡಬೇಕಾದ್ರೆ ಬಿ ಎಮ್ ಡಿ ಸಿ ಬಸ್ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗೋಕ್ಕೆ ಮಿನಿಮಮ್ ಒಂದು ಹಾಗೆ ಒಂದು 50 ಕಿಲೋಮೀಟರ್ಸ್ ಇದೆ. ಮಿನಿಮಮ್ ಅಂದ್ರೂ 150 ರುಪೀಸ್ ಚಾರ್ಜ್ ಆಗುತ್ತೆ. ಆಟೋಲಿ ಹೋದ್ರೂ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಕ್ಯಾಬಲ್ಲಿ ಅಂದರೆ 200 ರುಪೀಸ್ ಚಾರ್ಜ್ ಮಾಡ್ಬೋದು ಕ್ಯಾಬಲ್ಲಿಂದ. ಅದೇ ನೀನು ಬಸ್ಸಲ್ಲಿ ಹೋದ್ರೆ ಜಸ್ಟ್ 20 ರುಪೀಸ್ಗೆ ನಮ್ಮ ಅಂದರೆ ಮೆಜೆಸ್ಟಿಕ್ಕಿಂದ ನಮ್ಮ ಮನೆ ತನಕ ರೀಚ್ ಆಗ್ಬೋದು. ಸೊ ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್, ಇಲ್ಲ ನಮ್ಮ ಡ್ಯಾಡಿಗೆ ಫೋನ್ ಮಾಡಿದೆ ಬಂದು ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ನಾನು ಬಸ್ ಸಿಕ್ತು ಅಂದರೆ ಹೊರಟಿದ್ದೀನಿ, ಫುಲ್ ಸೆಕೆ ಹೊಡಿದ್ದೀನಿ, ಅದಕ್ಕೋಸ್ಕರನೇ ಜಾಕೆಟ್ ಅಂತ ಸಿಗ್ಬಿಟ್ಟೆ. ಬರಬೇಕಾದ್ರೆ ಸೆಂಟ್ರಲ್ಲಿ ಮಳೆ ಬರ್ತಿತ್ತು. ನಮ್ಮೂರು ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ವಾಪಸ್. ನಾನು ಸಂಜೆ 5 ವರೆಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬಂದು ನಿಲ್ಕೊಂಡೆ. ಸೊ ಮೆಜೆಸ್ಟಿಕ್ಕಿಂದ ಟುವರ್ಡ್ಸ್ ನಮ್ಮ ಮನೆಗೆ ಹೊರಟಿದ್ದೀನಿ. 20 ರುಪೀಸ್ ಅಷ್ಟೇ ಚಾರ್ಜ್ ಮಾಡೋದು ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ. ಎಷ್ಟೊಂದು ಸತಿ ನಾನು ನನ್ನ ಟೈಮ್ ಉಳಿಸೋದಕ್ಕೆ ಆಟೋ ಇಲ್ಲ ಕ್ಯಾಬ್ ಬುಕ್ ಮಾಡ್ತದೆ, ಆದರೆ ದುಡ್ಡು ಖರ್ಚಾಗ್ತಾಯಿತ್ತು. ಸೊ ಬಜೆಟ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗ್ಬರುತ್ತೆ. ಮನೆಗೆ ರೀಚ್ ಆಗೋಷ್ಟಲ್ಲ 7:30 ಆಗೋಗಿತ್ತು, ಯಾಕಂದರೆ ತುಂಬ ಟ್ರಾಫಿಕ್ ಇದೆ. ಅದಕ್ಕೋಸ್ಕರನೇ ಬಸ್ಸು ಎಲ್ಲ ಕಡೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಆದರೆ ನಾನು ಬಂದಿದ್ದ ಸಹ ಮಾತ್ರ ತುಂಬ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಗೋಯಿತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ಎಲ್ಲ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತು ಅಂಟಿಲ್ ದಟ್ ಯು ಗೈಸ್ ಟೇಕ್ ಕೇರ್, ಬೈ ಬಾಯ್.